ನಮಸ್ಕಾರ ಫ್ರೆಂಡ್ಸ್, ತಂದರೂ ಕೂಡ ಈ ಒಂದು ಸೆಷನ್ಗೆ ತುಂಬ ಹೃದಯದ ಸುಸ್ವಾಗತ. ಇಲ್ಲಿ ನಾವೇನಂತಂದ್ರೆ ಪಿ ಎಸ್ ಐ ಮತ್ತು ಇನ್ನಿತರೆ ಪರೀಕ್ಷೆಗಳಿಗೆ ಉಪಯುಕ್ತವಾಗಿರುವಂತಹ ಒಟ್ಟು 15 ಪ್ರಮುಖ ಪ್ರಶ್ನೋತ್ತರಗಳನ್ನು ನೋಡ್ತಾ ಇದ್ದೀವಿ. ಈ ಒಂದು ಪ್ರಶ್ನೆಗಳೇನಿದಾವಲ್ಲ, ಕೇವಲ ಇವು ಪಿ ಎಸ್ ಐಗೆ ಮಾತ್ರವಲ್ಲ, ಇದ್ರ ಜೊತೆಗೆ ಏನಂತಂದ್ರೆ ಪೊಲೀಸ್ ಆಗಿರ್ಬೋದು, ಕೆ ಎಸ್ ಆರ್ ಪಿ, ಕೆ ಎಸ್ ಐ ಎಸ್ ಎಫ್ ಆಗಿರ್ಬೋದು, ಕೆ ಪಿ ಎಸ್ ಸಿ ಇನ್ನಿತರೆ ಪರೀಕ್ಷೆಗಳಾಗಿರ್ಬೋದು, ಮತ್ತು ಎಸ್ ಡಿ ಎ ಎಫ್ ಡಿ ಎಲ್ಲ ಪರೀಕ್ಷೆಗಳಿಗೂ ಕೂಡ ತುಂಬ ಉಪಯುಕ್ತವಾಗಿರುವಂತಹ ಪ್ರಶ್ನೆಗಳಿರ್ತಾವೆ. ಸೊ ಈ ಒಂದು ಪ್ರಶ್ನೆಗಳಿಗೆ ತಾವು ಉತ್ತರಿಸಲು ಪ್ರಯತ್ನ ಪಡ್ಬೋದು. ಸೊ ಯಾರೆಲ್ಲ ಜಾಯ್ನ್ ಆಗಿದ್ರಿ, ಎಲ್ಲ ಹಾಯ್ ಹಲೋ ಏನಾದರೂ ಹೇಳ್ಬೋದು. ಸೊ ನೋಡೋಣ ಹಾಗಿದ್ರೆ. ಸೊ ನನ್ನ ಹೆಸರು ರಮೇಶ್ ಅಂತ, ನನ್ನ ಒಂದು ರೆಫರಲ್ ಕೋಡ್ ಏನಂತಾರೆ ರಮೇಶ್ ಡೈವ್ ಅನ್ನೋದಾಗಿರ್ತತಿ. ಸೊ ಈ ಒಂದು ಕೋಡ್ ಅನ್ನ ಯೂಸ್ ಮಾಡಿಕೊಂಡು ನೀವು ಕೂಡ ಪ್ಲಸ್ ಗೆ ಜಾಯ್ನ್ ಆಗ್ಬೋದಾಗಿರ್ತತಿ. ಸೊ ಈ ಪ್ಲಸ್ ಏನು ಅಂತಂದ್ರೆ ಅನ್ನ ಅಕಾಡೆಮಿಯ ಒಂದು ಸಬ್ಸ್ಕ್ರಿಪ್ಷನ್ ಆಗಿರ್ತತಿ, ಸರಿನಾ? ಸೊ ಅನ್ನ ಅಕಾಡೆಮಿ ಅನ್ನುವಂಥದ್ದು ಏನಾಗಿದೆ ಅಂತಂದ್ರೆ ಭಾರತದ ಅತಿ ದೊಡ್ಡ ಲೈವ್ ಪ್ಲಾಟ್ಫಾರ್ಮ್ ಆಗಿದೆ. ಇಲ್ಲಿ ಏನಂತಂದ್ರೆ ಆಲ್ಮೋಸ್ಟ್ ಎಲ್ಲ ಶಿಕ್ಷಕರು ಲೈವ್ ಆಗಿ ಟೀಚ್ ಮಾಡ್ತಿರ್ತಾರೆ. ಅದು ಎಲ್ಲ ಒಂದು ಪರೀಕ್ಷೆಗಳಿಗೆ ಸಂಬಂಧಿಸಿದಂತೆ ಕೆ ಎಸ್ ಆಗಿರ್ಬೋದು, ಹೌದಾ, ಕೆ ಪಿ ಎಸ್ ಸಿಯ ಎಲ್ಲ ಪರೀಕ್ಷೆಗಳಾಗಿರ್ಬೋದು, ಐ ಎಸ್ ಆಗಿರ್ಬೋದು, ಎಲ್ಲ ಪರೀಕ್ಷೆಗಳಿಗೂ ಉಪಯುಕ್ತವಾಗಿರುವಂತಹ ಮಾಹಿತಿಗಳನ್ನ ಲೈವ್ ಆಗಿ ಟೀಚರ್ಸ್ ಎಲ್ಲ ಟೀಚ್ ಮಾಡ್ತಿರ್ತಾರೆ. ಸುಮಾರು 20ಕ್ಕೂ ಹೆಚ್ಚು ಎಜುಕೇಟರ್ಸ್ ಡೈಲಿ 30+ ಲೈವ್ ಕ್ಲಾಸಸ್ಗಳನ್ನ ನಡೀತಾ ಇದ್ದಾವೆ. ಇಂಥ ಒಂದು ಅದ್ಭುತವಾದಂಥ ಅವಕಾಶವನ್ನ ಅನ್ನ ಅಕಾಡೆಮಿ ನಿಮಗೋಸ್ಕರ ಹೊರತರ್ತಾ ಇದೆ. ಇದರ ಲಾಭವನ್ನು ನೀವು ಪಡ್ಕೋಬೇಕು ಅಂತೇಳಿ ಈವನ್ ಯೂಟ್ಯೂಬ್ ಅಲ್ಲಿ ಕೂಡ ನಿಮಗೆ ಲೈವ್ ಕ್ಲಾಸಸ್ ಅನ್ನು ನೀಡಲಾಗ್ತಾ ಇದೆ, 20 ಮಿನಿಟ್ಸ್ದು, ಹೌದಾ, ಪ್ರತಿ ದಿವಸ ನೀವು ನೋಡ್ತಾ ಇರ್ತೀರಿ. ಸೊ ನೀವು ಏನ್ ಮಾಡಬೇಕು ಅಂತಂದ್ರೆ ನೀವು ಕೂಡ ಈ ಒಂದು ಅನ್ ಅಕಾಡೆಮಿ ಸಬ್ಸ್ಕ್ರಿಪ್ಷನ್ಗೆ ಜಾಯ್ನ್ ಆಗ್ಬೋದು. ಜಾಯ್ನ್ ಆಗ್ಬೇಕಾದ್ರೆ ಅನುಸರಿಸುವಂತಹ ಮಾಹಿತಿಗಳು ಏನೇನು ಹಾಗಾದ್ರೆ ಬನ್ನಿ. ಏನು ಅಂತಂದ್ರೆ ಫಸ್ಟ್ ಥಿಂಗ್ ನೀವು ಏನ್ ಮಾಡ್ತೀರಾ, ನಿಮ್ಮ ಮೊಬೈಲ್ನ ಪ್ಲೇ ಸ್ಟೋರ್ನಿಂದ ಈ ಅನ್ ಅಕಾಡೆಮಿ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊತೀರಾ. ಡೌನ್ಲೋಡ್ ಮಾಡಿಕೊಂಡ ನಂತರ ಇಲ್ಲಿ ಮೆನು ಇದೆ, ಹೌದಾ, ಸೊ 3 ಗೆರೆಗಳು, ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಏನಾಗತಿ, ಇಲ್ಲಿ ಕರ್ನಾಟಕ ಪಿ ಎಸ್ ಸಿ ಅಂತ ಬರ್ತದೆ, ಈ ಪ್ಲಸ್ ಅಂತ ಬರ್ತದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಈ ತರ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಿಮ್ಗೆ 30+ ಅವರ್ಸ್ ಲೈವ್ ಸೆಷನ್ ಇರ್ತದೆ, ಇನ್ನತ್ರ ಮಾಹಿತಿ ಎಲ್ಲ ಸಿಗ್ತದೆ. ಇಲ್ಲಿ ಗೆಟ್ ಸಬ್ಸ್ಕ್ರಿಪ್ಷನ್ ಅಂತ ಬಟನ್ ಇರುತ್ತೆ ಫ್ರೆಂಡ್, ಆ ಬಟನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಸಬ್ಸ್ಕ್ರಿಪ್ಷನ್ ಪೇಜ್ ಓಪನ್ ಆಗುತ್ತೆ, ಸರಿನಾ? ಈ ಒಂದು ಸಬ್ಸ್ಕ್ರಿಪ್ಷನ್ ಪೇಜ್ ಏನಿದೆ ಎಲ್ಲ ನಿಮ್ಗೆ ಸಬ್ಸ್ಕ್ರಿಪ್ಷನ್ ಮಾಹಿತಿ ಸಿಗ್ತದೆ. 1 ಮಂತ್, 3 ಮಂತ್, 6, 12, 24 ಮಂತ್ ಈ ತರ. ಸೊ 1 ಮಂತ್ಗೆ 1400 ಇದೆ. ನೀವು ನನ್ನ ಒಂದು ಕೋಡ್ ಅನ್ನ ರಮೇಶ್ ಲೈವ್ ಕೋಡ್ ಅನ್ನ ಬಳಸಿದ್ದೆ ಆಗಿದ್ದಲ್ಲಿ ನಿಮ್ಗೆ 10% ಡಿಸ್ಕೌಂಟ್ ಸಿಗುತ್ತೆ. 10% ಮೀನ್ಸ್ ಏನು ಅಂತಂದ್ರೆ 1260 ರೂಪಾಯಿ ಒಂದು ತಿಂಗಳಿಗೆ. ಬಟ್ ನಿಮ್ಗೆ ಒಂದು ತಿಂಗಳಿಗೆ ಜಾಸ್ತಿ ಅನ್ಸ್ಬೋದು, ಬಟ್ ಆ ಪ್ರತಿ ದಿವಸದ ಲೆಕ್ಕ ಹಾಕಿದಾಗ ನಿಮ್ಗೆ ತುಂಬಾ ಕಡಿಮೆ ಅನ್ಸುತ್ತೆ. ಫಾರ್ ಎಕ್ಸಾಂಪಲ್, 7000 ಇದೆ, ಯಾವುದು, 1 ಇಯರ್ದು. ನಿಮ್ಗೆ ಒಂದು ರೆಫರಲ್ ಕೋಡ್ ಹಾಕಿದಾಗ 10% ಡಿಸ್ಕೌಂಟ್ ಅಂದ್ರೆ 6300 ರೂಪೀಸ್ ಸಿಗ್ತದೆ. ಸೊ ಒಂದು ವರ್ಷ ನೀವು ಪೂರ್ತಿ ಆಕ್ಸೆಸ್ ಮಾಡ್ಬೋದು. ನೀವು ಪ್ರತಿ ದಿವಸ ಇಲ್ಲಿ ಸ್ಪೆಂಡ್ ಮಾಡುವಂತ ಅಮೌಂಟ್ ಕೇವಲ 18 ರೂಪೀಸ್, ಹೌದಾ, 18 ರೂಪಾಯಿಗಳನ್ನ ನಿಮ್ಮ ಒಂದು ಕನಸಿನ ಹುದ್ದೆಯನ್ನು ಪಡೀಲಿಕ್ಕೆ ನೀವು ಖರ್ಚು ಮಾಡ್ತಿದ್ರಿ. ಸೊ 18 ರೂಪಾಯಿ ಪ್ರತಿ ದಿವಸ ದೊಡ್ಡದಲ್ಲ, ವಿಚಾರ ಮಾಡಿ. ಸೊ ಇಲ್ಲಿ ಕಂಟಿನ್ಯೂ ಅಂತ ಬಟನ್ ಅನ್ನು ಒತ್ತಿ ಯಾವ್ದು ಬೇಕೋ ಅದನ್ನ ಚೂಸ್ ಮಾಡಿಕೊಂಡು ಇಲ್ಲಿ ಒಂದು ರೆಫರಲ್ ಕೋಡ್ ಕೇಳ್ತದೆ, ಎಂಟರ್ ರೆಫರಲ್ ಕೋಡ್ ಅಂತೇಳಿ ನೀವು ರಮೇಶ್ ಲೈವ್ ಅಂತ ಕೋಡ್ ಅನ್ನು ಹಾಕೊಳ್ಳಿ. ರಮೇಶ್ ಲೈವ್ ಹಾಕೊಂಡು ಬಾಜುಕ್ ಅಪ್ಲೈ ಬಟನ್ ಇರ್ತದೆ, ಅದನ್ನ ಒತ್ತಿ. ಸಪೋಸ್ ಇಲ್ಲಿ 7000 ಇತ್ತು ಅಂತಂದ್ರೆ 10% ಡಿಸ್ಕೌಂಟ್ ಆಗಿ ನಿಮ್ಗೆ ಏನಾಗುತ್ತೆ, 6300 ರೂಪೀಸ್ ಇಲ್ಲ ಆಗುತ್ತೆ. ಆಮೇಲೆ ಈ ತರ ಮೆಸೇಜ್ ಬರ್ತದೆ. ಸೊ ಅವಾಗ ನೀವೇನ್ ಮಾಡ್ಬೋದು, ಪ್ರೊಸೀಡ್ ಟು ಪೇಮೆಂಟ್ ಅನ್ನುವಂಥ ಬಟನ್ ಅನ್ನ ಕ್ಲಿಕ್ ಮಾಡ್ಕೊಂಡು ಪೇಮೆಂಟ್ ಅನ್ನ ಮಾಡ್ಬೋದಾಗಿರ್ತೈತಿ, ಸರಿನಾ? ಸೊ ಅವಾಗ ನೀವು ಪ್ಲಸ್ಗೆ ಜಾಯ್ನ್ ಆಗ್ತೀರಿ. ಇನ್ನು ಈಗಾಗಲೇ ಯಾರ್ಯಾರು ಜಾಯ್ನ್ ಆಗಿದಿರಲ್ಲ, ನಿಮ್ಗೆ ಮತ್ತೊಂದು ಅದ್ಭುತವಾದಂಥ ಅವಕಾಶ. ಓದೋ ತಿಂಗಳಲ್ಲಿ ಜಾಯ್ನ್ ಆದವರು, ಹೋದ ವರ್ಷ ಅಲ್ಲಿ 249 ಜಾಯ್ನ್ ಆದವರು, ನಿಮ್ಗೆ ಜಾಯ್ನ್ ಆಗಿ 15 ಡೇಸ್ ಒಳಗಡೆನೆ ಇದ್ರಿ ಅಂತಂದ್ರೆ ನೀವು ರಿನ್ಯೂ 20 ಅನ್ನುವಂಥ ಒಂದು ಕೋಡ್ ಅನ್ನು ಬಳಸ್ಕೊಡ್ರಿ, ನಿಮ್ಗೆ 20% ಆಫರ್ ಸಿಗುತ್ತೆ. ರಿನ್ಯೂ 20 ಅನ್ನುವಂಥದ್ದು ನೀವು ಜಾಯ್ನ್ ಆಗಿ 15 ಡೇಸ್ ಒಳಗಡೆ ಇರಬೇಕು. ಜಾಯ್ನ್ ಆಗಿ 15 ಡೇಸ್ ಮೇಲೆ 30 ಡೇಸ್ ಒಳಗಡೆ ಇತ್ತು ಅಂದ್ರೆ ರಿನ್ಯೂ 15 ಅನ್ನುವಂಥ ಒಂದು ಕೋಡ್ ಅನ್ನು ಯೂಸ್ ಮಾಡಿ ನಿಮ್ಗೆ 15% ಡಿಸ್ಕೌಂಟ್ ಸಿಗುತ್ತೆ. ಸೊ ಆದಷ್ಟು ಬೇಗ ನಿಮ್ಮ ಒಂದು ಸಬ್ಸ್ಕ್ರಿಪ್ಷನ್ ಅನ್ನ ರಿನ್ಯೂ ಮಾಡ್ಕೊಳ್ಳಿ ಫ್ರೆಂಡ್. ಹಾಗಾದ್ರೆ ಬನ್ನಿ ನೋಡೋಣ ಇವತ್ತಿನ ಪ್ರಶ್ನೆಗಳನ್ನ. ಮೊದಲನೇ ಪ್ರಶ್ನೆ, ಪ್ರಸಿದ್ಧವಾದ ಉದಯವಾಗಲಿ ನಮ್ಮ ಚಲುವ ಕನ್ನಡ ನಾಡು ಈ ಒಂದು ಗೀತೆಯನ್ನ ಸಂಯೋಜಿಸಿದವರು ಯಾರು? ಆಪ್ಷನ್ ಎ ಕೆಂಗಲ್ ಹನುಮಂತಯ್ಯ, ಬಿ ಜಿ ಹಳ್ಳಿಕೇರಿ ಅನ್ನುವಂಥವ್ರು, ಸಿ ಸಿದ್ದಪ್ಪ ಕಂಬಳಿ, ಆಪ್ಷನ್ ಡಿ ಹುಯಿಲ್ಗೋಳ್ ನಾರಾಯಣ ರಾಯ್ ಅವರು. ಸೊ ಸರಿಯಾದ ಉತ್ತರ ಯಾವುದು? ಎಸ್, ಯಾರೆಲ್ಲ ಜಾಯ್ನ್ ಆಗಿದ್ರೆ ನಮಸ್ಕಾರ ಒನ್ ಸೆಕೆಂಡ್. ಎಸ್, ಆಲ್ಮೋಸ್ಟ್ ಈ ಉತ್ತರಕ್ಕೆ, ಈ ಒಂದು ಪ್ರಶ್ನೆಗೆ ಉತ್ತರ ಗೊತ್ತಿರಲೇಬೇಕು, ಎಲ್ರಿಗೂ ಕೂಡ ಗೊತ್ತಿರ್ತದೆ. ಉದಯವಾಗಲಿ ನಮ್ಮ ಚಲುವು ಕನ್ನಡ ನಾಡು ಈ ಅದ್ಭುತವಾದ ಗೀತೆಯನ್ನ ಬರೆದಂತಹ ಲೇಖಕರು. ಎಸ್, ಆಲ್ಮೋಸ್ಟ್ ಡಿ ಅಂತ ಹೇಳ್ತಿದ್ರಿ, ಹುಯಿಲ್ಗೋಳ್ ನಾರಾಯಣ ರಾಯ್ ಅವರು ಅಂತೇಳಿ ನೀವು ಉತ್ತರ ಸರಿಯಾಗಿದೆ ಫ್ರೆಂಡ್ಸ್. ಬೇರೆ ಯಾರು ಅಲ್ಲ, ಇವರೇ ಆಗಿರ್ತಾರೆ ಆಪ್ಷನ್ ಡಿ, ಹುಯಿಲ್ಗೋಳ್ ನಾರಾಯಣ ರಾಯರು. ಇವರು ಈ ಒಂದು ಅದ್ಭುತವಾದ ಗೀತೆಯನ್ನ ಸಂಯೋಜಿಸಿದವರಾಗಿರ್ತಾರೆ. 1884 ಅಕ್ಟೋಬರ್ 4ರಂದು ಇವರು ಜನಿಸಿದ್ರು. ಓಕೆ, ಇವರ ತಂದೆ ಕೃಷ್ಣರಾವ್, ತಾಯಿ ಬಹಿಣಕ್ಕ ಅಂತೇಳಿ ಇರ್ತದ. ಓಕೆ, ನಿಮ್ಗೆ 7ನೇ ಪ್ರಶ್ನೆ,
ರಾಣೆಬೆನ್ನೂರಿನಲ್ಲಿ ಯಾವ ವನ್ಯಧಾಮ ಕಂಡು ಬರ್ತದ? ರಾಣೆಬೆನ್ನೂರಿನಲ್ಲಿ ಯಾವ ಒಂದು ವನ್ಯಜೀವಿ ಧಾಮ ಕಂಡು ಬರ್ತದ? ಆಪ್ಷನ್ ಎ ನವಿಲು ವನ್ಯಧಾಮ, ಬಿ ಕೃಷ್ಣ ಮೃಗ ವನ್ಯಧಾಮ, ಸಿ ಚಿರತೆ ವನ್ಯಧಾಮ, ಆಪ್ಷನ್ ಡಿ ಕರಡಿ ವನ್ಯಧಾಮ. ಹಾಗಾದ್ರೆ ಈ ನಾಲ್ಕು ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಯಾವುದು? ಎಸ್ ಎಸ್ ಶಿವರಾಜ್ ಅವರೇ ನಮಸ್ಕಾರ, ಆನ್ಸರ್ ಅನ್ನು ನೀಡಬಹುದು ಎಲ್ಲ ಯಾರೆಲ್ಲ ಜಾಯ್ನ್ ಆಗಿದ್ರಿ? ಓಕೆ, ಕವಿತಾ ಅವರು, ಭಾಗ್ಯ ಅವರು ಬಿ ಅಂತ ಹೇಳ್ತಿದ್ರೆ ಕೃಷ್ಣ ಮೃಗ ವನ್ಯಧಾಮ ಅಂತ ಹೇಳಿ. ಎಸ್, ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಏನಪ್ಪ ಅಂದ್ರೆ ಉತ್ತಮವಾಗಿ ನಿಮ್ಮ ಒಂದು ಪ್ರಿಪ್ರೇಷನ್ ಅನ್ನ ಮಾಡ್ಕೊಳ್ಳಿ. ಎಸ್, ಕೆಲವರು ಮಾತ್ರ ಏ ಕೊಡ್ತಿದ್ರಿ, ಆಲ್ಮೋಸ್ಟ್ ಎಲ್ಲರೂ ಬಿ ಅಂತ ಹೇಳ್ತಿದ್ರಿ. ರಾಣೆಬೆನ್ನೂರು ಹಾವೇರಿಯಲ್ಲಿ ಬರ್ತದೆ, ಹಾವೇರಿಯಲ್ಲಿ ಕಂಡು ಬರುವಂತಹ ರಾಣೆಬೆನ್ನೂರಿನಲ್ಲಿ ಕಂಡು ಬರುವಂತಹ ವನ್ಯಧಾಮ ಯಾವುದು ಅಂತಂದ್ರೆ ಅದು ಆಪ್ಷನ್ ಬಿ ಆಗಿರುತ್ತೆ ಫ್ರೆಂಡ್ಸ್. ಬಿ ಅಂತ ಯಾರು ಕೊಟ್ರಿ, ನಿಮ್ಮ ಉತ್ತರ ಸರಿಯಾಗಿದೆ. ಕೃಷ್ಣ ಮೃಗ ವನ್ಯಧಾಮ ಕಂಡು ಬರ್ತದೆ. ಕೃಷ್ಣ ಮೃಗ ಅಂತಂದ್ರೆ ಜಿಂಕೆ, ಹೌದಾ? ಕರ್ನಾಟಕದ ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರಿನಲ್ಲಿ ಈ ವನ್ಯಜೀವಿ ಧಾಮ ಕಂಡು ಬರ್ತದೆ. ಇದು 1974 ಸ್ಥಾಪನೆಗೊಂಡಿತ್ತು. ನೆಕ್ಸ್ಟ್ ಮೂರನೇ ಪ್ರಶ್ನೆ, ಲಂಡನ್ ನಗರ ಯಾವ ನದಿ ದಡದ ಮೇಲಿದೆ? ಓಕೆ, ಲಂಡನ್ ನಗರ ಯಾವ ನದಿ ದಡದ ಮೇಲಿದೆ? ಹಿಂದೆ ಒಂದು ಪರೀಕ್ಷೆಯಲ್ಲಿ ಇದನ್ನು ಕೇಳಿದ್ರು. ಸೊ ಆಪ್ಷನ್ ಎ ಥೇಮ್ಸ್, ಬಿ ಹಡ್ಸನ್, ಆಪ್ಷನ್ ಸಿ ಒಟಾವಾ, ಆಪ್ಷನ್ ಡಿ ಪೊಟೊಮ್ಯಾಕ್ ಅನ್ನುವಂಥದ್ದು. ಸೊ ಸರಿಯಾದ ಉತ್ತರ ಯಾವುದು ಫ್ರೆಂಡ್ಸ್? ಆಲ್ಮೋಸ್ಟ್ ನೀವೇನು ನದಿಗಳ ದಡದ ಮೇಲೆ ಇರುವಂತಹ ನಗರಗಳನ್ನು ನೆನ್ಪಿಟ್ಕೊಳ್ಳಿ. ನದಿಗಳ ದಡದ ಮೇಲೆ ಇರುವಂಥ ನಗರಗಳನ್ನು ಕೇಳೇ ಕೇಳ್ತಿರ್ತಾರೆ ಪರೀಕ್ಷೆಗೆ. ಸೊ ಅದನ್ನು ಕೂಡ ನೆನ್ಪಿಟ್ಕೊಳ್ಳಿ. ಆಲ್ಮೋಸ್ಟ್ ಉತ್ತರ ಎಲ್ಲರದು ಏ ಅಂತ ಬರ್ತಾ ಇದೆ, ಥೇಮ್ಸ್ ಅನ್ನುವಂಥದ್ದು. ಎಸ್, ಕರಡಿ ವನ್ಯಧಾಮ ಬಳ್ಳಾರಿ ಒಳಗೆ ಕಂಡು ಬರ್ತದೆ, ಅರುಣ ಅವರು ಮತ್ತು ಬಸವರಾಜ್ ಅವರು ಹೇಳ್ತಿದ್ರಿ. ಎಸ್, ಸೊ ಥೇಮ್ಸ್ ನದಿ ದಡದ ಮೇಲೆ ಲಂಡನ್ ನಗರ ಕಂಡು ಬರ್ತದೆ, ಸರಿಯಾದ ಉತ್ತರ. ಕಲ್ಕತ್ತಾ ನಗರ ಏನಿದೆ ಅಲ್ಲ, ಇದು ಹುಗ್ಲಿ ನದಿ ದಡದ ಮೇಲೆ ಕಂಡು ಬಂದ್ರೆ, ಇನ್ನು ಹೈದರಾಬಾದ್ ಏನಪ್ಪ ಅಂದ್ರೆ ಮುಸಿ ನದಿ ದಡದ ಮೇಲೆ ಕಂಡು ಬರ್ತದೆ. ಓಕೆ, ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ, ಕ್ವಿಟ್ ಇಂಡಿಯಾ ಚಳುವಳಿಯನ್ನ ಯಾವುದಕ್ಕೆ ಪ್ರತಿಯಾಗಿ ಆಯೋಜಿಸಲಾಯಿತು? ಓಕೆ, ಕ್ವಿಟ್ ಇಂಡಿಯಾ ಚಳುವಳಿಯನ್ನ ಯಾವುದಕ್ಕೆ ಪ್ರತಿಯಾಗಿ ಆಯೋಜಿಸಲಾಯಿತು? ಆಪ್ಷನ್ ಎ ಕ್ಯಾಬಿನೆಟ್ ಮಿಷನ್ ಪ್ಲಾನ್, ಬಿ ಕ್ರಿಪ್ಸ್ ಸಲಹೆಗಳು, ಸಿ ಸೈಮನ್ ಕಮಿಷನ್ ವರದಿ, ಆಪ್ಷನ್ ಡಿ ಮೇವೆಲ್ ಯೋಜನೆ ಅನ್ನುವಂಥದ್ದು. ಹಾಗಾದ್ರೆ ಸರಿಯಾದ ಉತ್ತರ ಯಾವುದು? ಓಕೆ, ಆಪ್ಷನ್ ಬಿ ಅಂತ ಎಲ್ಲರೂ ಹೇಳ್ತಿದ್ರಿ, ಇನ್ನು ಕೆಲವರು ಸಿ ಅಂತ ಹೇಳ್ತಿದ್ರಿ, ಸೈಮನ್ ಕಮಿಷನ್ ವರದಿ ಅಂತೇಳಿ. ಬಟ್ ಆಲ್ಮೋಸ್ಟ್ ಎಲ್ಲರೂ ಉತ್ತರ ಆಪ್ಷನ್ ಬಿ ಬರ್ತಾ ಇದೆ. ಯಾವುದು? ಕ್ರಿಪ್ಸ್ ಸಲಹೆಗಳು ಅಂತೇಳಿ. ಎಸ್, ನಿಮ್ಮ ಉತ್ತರ ಸರಿ ಫ್ರೆಂಡ್ಸ್, ಕ್ರಿಪ್ಸ್ ಸಲಹೆಗಳು ಅನ್ನೋಂಥದ್ದು. ಯಾರೆಲ್ಲ ಕ್ರಿಪ್ಸ್ ಸಲಹೆ ಅಂತ ಹೇಳಿದ್ರಿ, ನಿಮ್ಮ ಉತ್ತರ ಸರಿಯಾಗಿದೆ. ಇನ್ನು ಯಾರು ತಪ್ಪು ಕೊಟ್ಟಿದ್ರು ನಿಮ್ಮ ಉತ್ತರವನ್ನು ಸರಿಪಡಿಸ್ಕೊಳ್ಳಿ, ನೆನ್ಪಿಟ್ಕೊಳ್ಳಿ. ಈ ಒಂದು ಉತ್ತರ ತಪ್ಪು ಕೊಟ್ಟಿದ್ದೆ, ಕ್ರಿಪ್ ಸಲಹೆ ಅನ್ನೋದನ್ನ ಜಸ್ಟ್ ನೆನ್ಪಿಟ್ಕೊಳ್ಳಿ. ಇದು ಸರಿಯಾದ ಉತ್ತರ, ಹೌದಾ? ಕ್ವಿಟ್ ಇಂಡಿಯಾ ಏನಪ್ಪ ಅಂದ್ರೆ ಚಳವಳಿಯ ಪ್ರತಿಯಾಗಿ ಈ ಒಂದು ಇದನ್ನ ಆಯೋಜಿಸಲಾಗ್ತದೆ. ಈ ಕ್ರಿಪ್ಸ್ ಆಯೋಗ ಏನಿದೆಲ್ಲ, ಇದು 1942 ಸ್ಟ್ಯಾನ್ಫೋರ್ಡ್ ಕ್ರಿಪ್ಸ್ ಇವರ ಒಂದು ಅಧ್ಯಕ್ಷತೆಯಲ್ಲಿ ಭಾರತಕ್ಕೆ ಬರ್ತದ. ಐದನೇ ಪ್ರಶ್ನೆ, ಈ ಕೆಳಗಿನವರಲ್ಲಿ ಯಾರು ಸಿತಾರ್ ವಾದಕರಲ್ಲ? ಓಕೆ, ಈ ಕೆಳಗಿನಲ್ಲಿ ಯಾರು ಸಿತಾರ್ ವಾದಕರಲ್ಲ? ಆಪ್ಷನ್ ಎ ಅಮೀರ್ ಖುಸ್ರೋ, ಬಿ ರವಿಶಂಕರ್, ಸಿ ಉಸ್ತಾದ್ ಅಲಾವುದ್ದೀನ್ ಖಾನ್, ಆಪ್ಷನ್ ಡಿ ಅಹಮದ್ ಅಲಿ ಖಾನ್. ಹಾಗಾದ್ರೆ ಸರಿಯಾದ ಉತ್ತರ ಯಾವುದು? ಈ ನಾಲ್ವರಲ್ಲಿ ಸರಿಯಾದ ಉತ್ತರ ಯಾವುದು? ಎಸ್, ಆಪ್ಷನ್ ಎ ಅಂತ ಆಲ್ಮೋಸ್ಟ್ ಉತ್ತರ ಕೊಡ್ತಿದ್ರಿ, ಕೆಲವರು ಬಿ ಕೊಡ್ತಾ ಇದ್ರಿ. ಸಿತಾರ್ ವಾದಕರು ಯಾರಲ್ಲ ಈ ಕೆಳಗಿನವರಲ್ಲಿ? ಸಿತಾರ್ ಒಂದು ಸಂಗೀತ ವಾದ್ಯ. ಸೊ ಉತ್ತರ ಏನ್ ಬಂತಂತಂದ್ರೆ ಆಪ್ಷನ್ ಸಿ ಅಲಾವುದ್ದೀನ್ ಖಾನ್ ಅನ್ನುವಂಥವ್ರು. ಉಸ್ತಾದ್ ಅಲಾವುದ್ದೀನ್ ಖಾನ್ ಏನ್ ಬಂತ, ಸಿತಾರ್ ವಾದಕರಲ್ಲ. ಆದ್ರೆ ಅಮೀರ್ ಖುಸ್ರೋ, ರವಿಶಂಕರ್ ಮತ್ತು ಅಹಮದ್ ಅಲಿ ಖಾನ್ ಏನಿದಾರಲ್ಲ, ಇವರು ಮೂರು ಜನ ಏನಪ್ಪಂದ್ರೆ ಸಿತಾರ್ ವಾದಕರಾಗಿರ್ತಾರೆ. ನೆಕ್ಸ್ಟ್ ಆರನೇ ಪ್ರಶ್ನೆ, ಈ ಕೆಳಗಿನ ಯಾವ ಕೃತಿಯನ್ನ ಶಿವರಾಮ್ ಕಾರಂತರು ಬರೆದಿಲ್ಲ? ಈ ಕೆಳಗಿನ ಯಾವ ಕೃತಿಯನ್ನು ಶಿವರಾಮ್ ಕಾರಂತರು ಬರೆದಿಲ್ಲ? ಆಪ್ಷನ್ ಎ ಮೂಕಜ್ಜಿಯ ಕನಸುಗಳು, ಬಿ ಅಳಿದ ಮೇಲೆ, ಸಿ ಮರಳಿ ಮಣ್ಣಿಗೆ, ಆಪ್ಷನ್ ಡಿ ಥವರನ ಕತೆ. ಹಾಗಾದ್ರೆ ಈ ನಾಲ್ಕು ಕೃತಿಗಳಲ್ಲಿ ಯಾವ ಒಂದ ಕೃತಿಯನ್ನ ಶಿವರಾಮ್ ಕಾರಂತರು ಬರೆದಿಲ್ಲ? ನಿಮ್ಮ ಉತ್ತರ ಯಾವುದು? ಎಸ್, ಬಸವರಾಜ್ ಅವರು, ರಮೇಶ್ ಅವರು ಡಿ ಕೊಡ್ತಿದ್ರಿ, ಪೂರ್ಣಿಮಾ ಅವರು ಕೂಡ ಬಸ್ಸು ತವರನ್ನ ಕತೆ ಅಂತ ಹೇಳ್ತಿದ್ರೆ ಎಲ್ಲರೂ ಕೂಡ. ಎಸ್, ವೆರಿ ಗುಡ್, ಎಲ್ಲರ ಉತ್ತರನು ಕೂಡ ಆಪ್ಷನ್ ಡಿ ಅಂತ ಬರ್ತಾ ಇದೆ, ತವರನ ಕತೆ ಅನ್ನುವಂಥದ್ದು. ನಿಮ್ಮ ಉತ್ತರ ಏನಪ್ಪ ಅಂತಂದ್ರೆ ಸರಿ, ತವರನ ಕತೆ ಅನ್ನೋದು ಸರಿಯಾದ ಉತ್ತರ. ಶಿವರಾಮ್ ಕಾರಂತ್ರ ಏನಪ್ಪ ಅಂದ್ರೆ ಮೂಕಜ್ಜಿಯ ಕನಸುಗಳು, ಅಳಿದ ಮೇಲೆ, ಮರಳಿ ಮಣ್ಣಿಗೆ ಎಂಬಂತ ಕೃತಿಗಳನ್ನ ಬರ್ದಾರೆ. ಆದ್ರೆ ತವರನ ಕತೆ ಎಂಬಂತ ಕೃತಿಯನ್ನ ಬರೆದಂತವರು
ಕೆ ಪಿ ಪೂರ್ಣಚಂದ್ರ ತೇಜಸ್ವಿ ಅವರು ಬರೆದಿರ್ತಾರೆ. ಕುವೆಂಪು ಅವರ ಮಗ ಕೆ ಪಿ ಪೂರ್ಣಚಂದ್ರ ತೇಜಸ್ವಿ ಅವರು ಬರೆದಿರುವಂತಹ ಕೃತಿಯಾಗಿದೆ. ಏಳನೇ ಪ್ರಶ್ನೆ ಫ್ರೆಂಡ್ಸ್, ಹೊಯ್ಸಳರ ಶಿಲ್ಪಕಲೆಗಳು ಕಂಡು ಬರುವುದು ಎಲ್ಲಿ? ಹೊಯ್ಸಳರ ಶಿಲ್ಪಕಲೆಗಳು ಎಲ್ಲಿ ಕಂಡು ಬರ್ತವೆ? ಆಪ್ಷನ್ ಎ ಹಂಪಿಯಲ್ಲಿ, ಬಿ ಹಳೆಬೀಡಿನಲ್ಲಿ, ಸಿ ಪಟ್ಟದಕಲ್ಲಿನಲ್ಲಿ, ಆಪ್ಷನ್ ಡಿ ಶ್ರವಣಬೆಳಗೊಳದಲ್ಲಿ. ಎಸ್, ಸೊ ಆಲ್ಮೋಸ್ಟ್ ಆನ್ಸರ್ ಅನ್ನು ನೀಡುತ್ತಿದ್ರಿ. ಸೊ ಇಲ್ಲಿ ಸರಿಯಾದ ಉತ್ತರ ಏನಪ್ಪ ಅಂತಂದ್ರೆ ಅದು ಆಪ್ಷನ್ ಬಿ ಆಗಿದೆ, ಹಳೆಬೀಡಿನಲ್ಲಿ ಅನ್ನುವಂಥದ್ದು. ಓಕೆ, ಹಳೆಬೀಡಿನಲ್ಲಿ ಹೊಯ್ಸಳರ ಒಂದು ಕಾಲದ ಶಿಲ್ಪ ಕಲೆಗಳು ಕಂಡುಬರ್ತವೆ. ಇನ್ನು ಹಳೆಬೀಡನ್ನು ಪ್ರಾಚೀನವಾಗಿ ದ್ವಾರ ಸಮುದ್ರ ಅಂತ ಕರಿತಾ ಇದ್ರು. ಈ ಹಳೆಬೀಡು ಏನಿದೆಯಲ್ಲ, ಇದನ್ನ ಹಿಂದಿನ ಕಾಲದಲ್ಲಿ ದ್ವಾರ ಸಮುದ್ರ ಅಂತ ಕರಿತಿದ್ರು. ಈ ಒಂದು ದ್ವಾರ ಸಮುದ್ರ ಏನಿತ್ತಲ್ಲ ಅಂತಂದ್ರೆ ಇದು ಹೊಯ್ಸಳರ ಒಂದು ರಾಜಧಾನಿ ಇತ್ತು, ಅದಕ್ಕಾಗಿ ದ್ವಾರ ಸಮುದ್ರದ ಹೊಯ್ಸಳರು ಅಂತಲೇ ಕರಿತಾ ಇದ್ವಿ. ಇನ್ನು ಹೊಯ್ಸಳರ ದೊರೆ, ಶ್ರೇಷ್ಠ ದೊರೆ ಯಾರಪ್ಪ ಅಂದ್ರೆ ವಿಷ್ಣುವರ್ಧನ. ಇವನು ಕೆತ್ತಿಸಿದ ಶಿಲ್ಪಕಲೆಗಳು ಇಲ್ಲಿ ಕಂಡು ಬರ್ತವೆ. ಇನ್ನು ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಎಂಟನೇ ಪ್ರಶ್ನೆ, ಈ ಕೆಳಕಂಡ ಪ್ರದೇಶಗಳಲ್ಲಿರುವಂತಹ ಶಾಸನಗಳು ಚೋಳರ ಕಾಲದಲ್ಲಿದ್ದಂತಹ ಗ್ರಾಮಾಡಳಿತದ ವಿವರಗಳನ್ನು ಒದಗಿಸ್ತದೆ. ಹಾಗಾದರೆ ಆಪ್ಷನ್ ಎ ತಂಜಾವೂರು, ಬಿ ಉರಿಯೂರು, ಸಿ ಕಾಂಚೀಪುರಂ, ಆಪ್ಷನ್ ಡಿ ಉತ್ತರ ಮೇರೂರು. ಹಾಗಾದ್ರೆ ಸರಿಯಾದ ಉತ್ತರ ಯಾವುದು? ಎಸ್, ಆಲ್ಮೋಸ್ಟ್ ಎ ಅಂತ ಕೊಡ್ತಿದ್ರಿ, ಕೆಲವರು ಡಿ ಕೊಟ್ರಿ, ಕೆಲವರು ಬಿ ಕೊಟ್ರಿ. ಸೊ ಇದಕ್ಕೆ ಸರಿಯಾದ ಉತ್ತರ ಉತ್ತರ ಮೇರೂರು ಅಂತ ಕೆಲವರು ಹೇಳ್ತಿದ್ರಿ. ಸೊ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಡಿ ಒನ್ಲಿ, ಉತ್ತರ ಮೇರೂರು ಅನ್ನುವಂಥದ್ದು, ಉತ್ತರ ಮೇರೂರು ಶಾಸನ ಅಂತ ಹೇಳ್ತೀವಿ. ಓಕೆ, ಈ ಉತ್ತರ ಮೇರೂರು ಶಾಸನ ಏನಿದೆಲ್ಲ, ಇದು ಚೋಳರ ಗ್ರಾಮಾಡಳಿತದ ಬಗ್ಗೆ ತಿಳಿಯಲು ಅವಶ್ಯಕವಾಗಿರುವಂಥ ಶಾಸನವಾಗಿದೆ. ಕ್ರಿಸ್ತ ಶಕ 921 ಒಂದು ಒಂದನೇ ಪ್ರಾಂತಕನ ಉತ್ತರ ಮೇರೂರು ಶಾಸನ ಇದು ಏನಪ್ಪ ಅಂತ ಕರಿತೀವಿ. ಸರಿನಾ? ಒಂಬತ್ತನೇ ಪ್ರಶ್ನೆ, ಕಲಹರಿ ಮರುಭೂಮಿ ಎಲ್ಲಿ ಕಂಡುಬರುತ್ತೆ? ಕಲಹರಿ ಮರುಭೂಮಿ ಎಲ್ಲಿ ಕಂಡು ಬರ್ತದೆ? ಆಪ್ಷನ್ ಎ ಬೋಟ್ಸವಾನ, ಬಿ ನೈಜೀರಿಯಾ, ಸಿ ಝೈರೆ, ಆಪ್ಷನ್ ಡಿ ಇಥಿಯೋಪಿಯಾ. ಹಾಗಾದ್ರೆ ಈ ನಾಲ್ಕು ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಯಾವುದು? ಕಲಹರಿ ಮರುಭೂಮಿ ಎಲ್ಲಿ ಕಂಡು ಬರ್ತದೆ? ಪೂರ್ಣಿಮಾ ಅವರು ಬೋಟ್ಸವಾನ ಅಂತ ಹೇಳ್ತಿದ್ರಿ, ಮಲ್ಲಿಕಾರ್ಜುನ ಅವರು ಎ ಬಸ್ಸು ಬಿ ಅಂತ ಹೇಳಿದ್ರೆ, ನಾಗಪ್ಪ ಅವರು ಡಿ ಅಂತ ಹೇಳ್ತಿದ್ರಿ, ರಮೇಶ್ ಬಿ, ಶಿವಾಂಗಿ ಅವರು ಸಿ ಅಂತ ಹೇಳ್ತಿದ್ರಿ, ಶಿವಲಿಂಗ ಅವರು, ನಿವೇದಿತಾ ಬಿ, ಆಮೇಲೆ ಚಲವಾದಿ ಅವರು ಬಿ, ಬಸವರಾಜ್ ಕೂಡ ಡಿ, ಸಚಿನ್ ಅವರು ಬಿ ಅಂತ ಹೇಳ್ತಿದ್ರಿ. ಸೊ ಸರಿಯಾದ ಉತ್ತರ ನೋಡೋಣ, ಆಪ್ಷನ್ ಎ ಬೋಟ್ಸ್ವಾನ ಅನ್ನೋದು ಸರಿ. ಯಾರೆಲ್ಲ ಎ ಅಂತ ಕೊಡ್ತೀರಿ, ನಿಮ್ಮ ಉತ್ತರ ಸರಿಯಾಗಿರುತ್ತೆ ಫ್ರೆಂಡ್ಸ್. ಈ ಒಂದು ಮರುಭೂಮಿ ಏನಿದೆಲ್ಲ, ಕಲಹರಿ ಮರುಭೂಮಿಯು ದಕ್ಷಿಣ ಆಫ್ರಿಕಾ ಖಂಡದಲ್ಲಿ ಸುಮಾರು 900,000 ಚದರ ಕಿಲೋಮೀಟರ್ದ ವಿಸ್ತೀರ್ಣವನ್ನು ಹರಡಿಕೊಂಡಿರುವಂತಹ ಒಂದು ಮರುಭೂಮಿ ಆಗಿದೆ. ಇದು ಬೋಟ್ಸವಾನದಲ್ಲಿ ಕಂಡುಬರ್ತದೆ, ದಕ್ಷಿಣ ಅದು ಆಫ್ರಿಕಾ ಖಂಡದ ಬೋಟ್ಸವಾನದಲ್ಲಿ. ಹತ್ತನೇ ಪ್ರಶ್ನೆ, ಕೇಂದ್ರ ಸಾದಿಲ್ವಾರು ನಿಧಿಯಿಂದ ಮುಂಗಡಗಳನ್ನು ಒದಗಿಸುವುದಕ್ಕೆ ಈ ಕೆಳಗಿನ ಯಾರ ವಶದಲ್ಲಿ ಇರಿಸತಕ್ಕದ್ದು ಎಂದು ಸಂವಿಧಾನ ಹೇಳ್ತದೆ. ಓಕೆ, ಕೇಂದ್ರ ಸಾದಿಲ್ವಾರು ನಿಧಿಯಿಂದ ಮುಂಗಡಗಳನ್ನು ಹಣಗಳನ್ನು ಸೊ ಒದಗಿಸುವುದಕ್ಕೆ ಈ ಕೆಳಗಿನ ಯಾರ ವಶದಲ್ಲಿ ಇರಿಸತಕ್ಕದ್ದು ಅಂತೇಳಿ ಸಂವಿಧಾನ ಹೇಳ್ತದೆ. ಆಪ್ಷನ್ ಎ ಸಂಸತ್ತು, ಬಿ ಹಣಕಾಸು ಕಾರ್ಯದರ್ಶಿಗಳು, ಸಿ ರಾಷ್ಟ್ರಪತಿಗಳು, ಆಪ್ಷನ್ ಡಿ RBI ಗವರ್ನರ್. ಹಾಗಾದ್ರೆ ಇಲ್ಲಿ ನಿಮ್ಮ ಉತ್ತರ ಯಾವುದು? ದೇವರಾಜ್ ಅವರು ಸಿ ಎ ಅಂತ ಹೇಳ್ತಿದ್ರಿ, ಮಲ್ಲಿಕಾರ್ಜುನ್ ಸಿ ಅಂತ ಹೇಳಿದ್ರಿ. ಉಳಿದವರ ಉತ್ತರ ಇಮಾಮ್ ಸಾಬ್ ಅವರು ಬಿ ಕೊಟ್ರಿ, ಕವಿತಾ ಅವರು ಎ ಅಂತ ಹೇಳ್ತಿದ್ರಿ, ಆಮೇಲೆ ನಿಂಗಪ್ಪ ಅವರು ಸಿ, ಸಂಜು ಅವರು ಸಿ ಅಂತ ಹೇಳ್ತೀರಿ, ಪೂರ್ಣಿಮಾ ಕೂಡ ಸಿ ಕೊಟ್ರಿ, ಲಲಿತಾ ಅವರು ಎ, ನಾಗಪ್ಪ ಅವರು ಎ ಅಂತ ಹೇಳ್ತಿದ್ರಿ, ಶಿವಲಿಂಗ ಅವರು ಬಿ. ಬಟ್ ದ ರೈಟ್ ಆನ್ಸರ್ ಇಲ್ಲಿ ಯಾವುದು ಅಂತಂದ್ರೆ, ಸಂಸತ್ತು ಕಾರ್ಯದರ್ಶಿ ಗವರ್ನರ್ ಅಲ್ಲ, ರಾಷ್ಟ್ರಪತಿಗಳು. ಆಪ್ಷನ್ ಸಿ ಅನ್ನೋದು ಸರಿಯಾದ ಉತ್ತರ. ಆಪ್ಷನ್ ಸಿ ಅಂತ ಯಾರು ಕೊಡ್ತೀರಿ, ನಿಮ್ಮ ಉತ್ತರ ಸರಿಯಾಗಿರ್ತದೆ. ಹೌದಾ? ಏನ್ ಹೇಳ್ತದೆ ಇಲ್ಲಿ ಅಂತಂದ್ರೆ, ಅನಿರೀಕ್ಷಿತ ವೆಚ್ಚಗಳನ್ನ ಭರಿಸುವ ಉದ್ದೇಶಗಳಿಗಾಗಿ ಸಂವಿಧಾನದ 115 ಅಥವಾ 116ನೇ ವಿಧಿ ಏನ್ ಮಾಡ್ತೈತಿ, ಅಂತ ಒಂದು ಸಂದರ್ಭದಲ್ಲಿ ಸಂಸತ್ತು ಕಾನೂನಿನ ಮೂಲಕ ಅಧಿಕೃತಗೊಳಿಸುವವರಿಗೆ ಅಂತ ನಿಧಿಯಿಂದ ಮುಂಗಡಗಳನ್ನು ಒದಗಿಸುವುದಕ್ಕೆ ರಾಷ್ಟ್ರಪತಿಗೆ, ಹೌದಾ, ರಾಷ್ಟ್ರಪತಿಗೆ ಸಾಧ್ಯವಾಗುವಂತೆ ಸಾದಿಲ್ವಾರು ನಿಧಿಯನ್ನ ರಾಷ್ಟ್ರಪತಿಯವರ ವಶದಲ್ಲಿ ಇರಿಸತಕ್ಕದ್ದು ಅಂತೇಳಿ ಸಂವಿಧಾನದ ವಿಧಿ 767 ಭಾಗ ಎ ಅನ್ನುವಂಥದ್ದು ತಿಳಿಸ್ತದೆ. ಓಕೆ, ನೆಕ್ಸ್ಟ್ 11ನೇ ಪ್ರಶ್ನೆ,
ರಾಷ್ಟ್ರೀಯ ಸಾರ್ವಜನಿಕ ಹಣಕಾಸು ನೀತಿ ಮತ್ತು ಸಂಸ್ಥೆಯ ಕೇಂದ್ರ ಕಚೇರಿ ಎಲ್ಲಿ ಕಂಡುಬರ್ತದ? ರಾಷ್ಟ್ರೀಯ ಸಾರ್ವಜನಿಕ ಹಣಕಾಸು ನೀತಿ ಮತ್ತು ಸಂಸ್ಥೆಯು ಕೇಂದ್ರ ಕಚೇರಿ ಎಲ್ಲಿ ಕಂಡುಬರ್ತದ? ಆಪ್ಷನ್ ಎ ಮುಂಬೈ, ಬಿ ನವದೆಹಲಿ, ಸಿ ಪಶ್ಚಿಮ ಬಂಗಾಳ, ಆಪ್ಷನ್ ಡಿ ಕೋಲ್ಕತ್ತಾ. ಹಾಗಾದರೆ ಸರಿಯಾದ ಉತ್ತರ ಯಾವುದು ಈ ನಾಲ್ಕು ಆಯ್ಕೆಗಳಲ್ಲಿ? ನಿಮ್ಮ ಉತ್ತರವನ್ನು ನೀಡಬಹುದು. ಎಸ್ ಮಮತಾ ಅವರು ಸಿ, ಪೂರ್ಣಿಮಾ ಅವರು ಬಿ ಕೊಡ್ತಿದ್ರಿ, ದೇವರಾಜ್ ಅವರು ಕೂಡ ಬಿ ಕೊಟ್ರಿ. ಇನ್ನುಳಿದವರು ನಿಮ್ಮ ಉತ್ತರವನ್ನು ನೀಡಬಹುದು. ಇಮಾಮ್ ಅವರು ಬಿ ಅಂತ ಹೇಳ್ತಿದ್ರಿ, ಆಲ್ಮೋಸ್ಟ್ ಎಲ್ಲರೂ ಬಿ ಅಂತ ಹೇಳ್ತಿದ್ರಿ, ಕೆಲವರು ಮಾತ್ರ ಎ ಅಂತ ಹೇಳ್ತಿದ್ರಿ, ಕರೆಕ್ಟ್. ಕೆಲವರು ಡಿ ಅಂತ ಹೇಳ್ತಿದ್ರಿ, ಬಟ್ ಇಲ್ಲಿ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ, ನವದೆಹಲಿಯಲ್ಲಿ ಕಂಡು ಬರ್ತದೆ. ಆಲ್ಮೋಸ್ಟ್ ಎಲ್ಲರೂ ಉತ್ತರ ಸರಿಯಾಗಿತ್ತು, ವೆರಿ ಗುಡ್. ಇಲ್ಲಿ ವಿತ್ತ ಸಚಿವಾಲಯ ಅಂತಂದ್ರೆ ಹಣಕಾಸು ಸಚಿವಾಲಯ ಅಂತ ಕರಿತೀವಿ. ಈ ಹಣಕಾಸು ಸಚಿವಾಲಯದ ಅಡಿಯಲ್ಲಿ ಕಾರ್ಯನಿರ್ವಹಿಸುವಂತಹ ಸ್ವಾಯತ್ತ ಸಂಶೋಧನಾ ಸಂಸ್ಥೆ ಈ ಒಂದು ರಾಷ್ಟ್ರೀಯ ಸಾರ್ವಜನಿಕ ಹಣಕಾಸು ಆಗಿರ್ತತಿ. ಓಕೆ, ಈ ಒಂದು ಸಂಸ್ಥೆ ಆಗಿರ್ತತಿ. ಈ ಒಂದು ಸಂಸ್ಥೆಯು ಸುಸ್ಥಿರ ಸಾರ್ವಜನಿಕ ಹಣಕಾಸು ನೀತಿಗೆ ಸಂಬಂಧಿಸಿದಂತೆ ಸಂಶೋಧನೆಯನ್ನು ನಡೆಸ್ತದೆ. ಇದರ ಕೇಂದ್ರ ಕಚೇರಿ ಕಂಡುಬರುವುದು ನವದೆಹಲಿಯಲ್ಲಿ. ಇನ್ನು ನೆಕ್ಸ್ಟ್ 12ನೇ ಪ್ರಶ್ನೆ, 14ನೇ ಹಣಕಾಸು ಆಯೋಗದ ಅಧ್ಯಕ್ಷರು ಯಾರು? ಓಕೆ, 14ನೇ ಹಣಕಾಸು ಆಯೋಗದ ಅಧ್ಯಕ್ಷರು ಯಾರಾಗಿದ್ರು? ಆಪ್ಷನ್ ಎ ಸಿ ರಂಗರಾಜನ್, ಬಿ ಡಾಕ್ಟರ್ ವೈ ವಿ ರೆಡ್ಡಿ, ಆಪ್ಷನ್ ಸಿ ಕೆ ಸಿ ಪಂತ್, ಆಪ್ಷನ್ ಡಿ ಮೇಲಿನ ಯಾರೂ ಅಲ್ಲ. ಸೊ ಸರಿಯಾದ ಉತ್ತರ ಯಾವುದು? ಪ್ರಿಯಾಂಕಾ, ಪೂರ್ಣಿಮಾ ಅವರು ಮತ್ತು ಹನುಮಂತ್ ಅವರು ಬಿ ಕೊಟ್ರೆ, ರಮೇಶ್ ಅವರು ಕೂಡ ಬಿ, ಇಮಾಮ್ ಸಿ ಕೊಡ್ತಾ ಇದ್ದಾರೆ, ಇನ್ನು ಉಳಿದಂತವರೆಲ್ಲರೂ ಕೂಡ ಬಿ ಅಂತ ಹೇಳ್ತಿದ್ರಿ, ವೈ ವಿ ರೆಡ್ಡಿ. ಎಸ್, ಯುವರ್ ಆನ್ಸರ್ ಇಸ್ ಕರೆಕ್ಟ್. ಆಲ್ಮೋಸ್ಟ್ ಎಲ್ಲರೂ ಕೂಡ ಬಿ ಕೊಟ್ರಿ, ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್, ವೈ ಬಿ ರೆಡ್ಡಿ ಅನ್ನುವಂಥದ್ದು. ಇವರು 14ನೇ ಹಣಕಾಸು ಆಯೋಗದ ಅಧ್ಯಕ್ಷರು. ಹೌದಾ, ಇವರೇನಪ್ಪ ಅಂದ್ರೆ ಆರ್ ಬಿ ಐನ ಮಾಜಿ ಗವರ್ನರ್ ಆಗಿದ್ರು. ಹೌದಾ, ಇವರ ಒಂದು ಅಧ್ಯಕ್ಷತೆಯಲ್ಲಿ 2013ರ ಜನವರಿ 3ರಂದು ಈ ಒಂದು ಆಯೋಗವನ್ನ ನೇಮಿಸಲಾಗ್ತದೆ. ಇನ್ನು 15th, ಎಸ್ ಕರೆಕ್ಟ್ ಕವಿತಾ ಅವರೇ. 15ನೇ ಹಣಕಾಸು ಆಯೋಗದ ಅಧ್ಯಕ್ಷರು ಏನಂತಂದ್ರೆ ಎನ್ ಕೆ ಸಿಂಗ್ ಅನ್ನುವಂಥವ್ರು ಆಗಿರ್ತಾರೆ. ಎನ್ ಕೆ ಸಿಂಗ್ ಕರೆಕ್ಟ್. ಬಸವರಾಜ್, ಕವಿತಾ ಅವರು, ಪೂರ್ಣಿಮಾ ಅವರು ಎಲ್ಲರೂ ಸರಿಯಾದ ಉತ್ತರ ಕೊಟ್ಟಿದ್ರಿ. ನೆಕ್ಸ್ಟ್ 13ನೇ ಪ್ರಶ್ನೆ, ಕರ್ನಾಟಕದ ಮೊದಲ ಹಣಕಾಸು ಆಯೋಗದ ಅಧ್ಯಕ್ಷರು ಯಾರಾಗಿದ್ರು? ಕರ್ನಾಟಕದ ಮೊದಲ ಹಣಕಾಸು ಆಯೋಗದ ಅಧ್ಯಕ್ಷರು ಯಾರಾಗಿದ್ರು? ಆಪ್ಷನ್ ಎ ಅಬ್ದುಲ್ ಅಜೀಜ್, ಬಿ ಡಾಕ್ಟರ್ ಜಿ ತಿಮ್ಮಯ್ಯ, ಸಿ ಡಾಕ್ಟರ್ ಕೆ ಪಿ ಸುರೇಂದ್ರನಾಥ್, ಡಿ ಎ ಜಿ ಕೊಡ್ಲಿ. ಸೊ ಸರಿಯಾದ ಉತ್ತರ ಯಾವುದು? ಓಕೆ, ಕೆಲವರು ಡಿ ಕೊಡ್ತಿದ್ರಿ, ಕೆಲವರು ಬಿ ಅಂತ ಹೇಳ್ತಿದ್ದಾರೆ, ಬಟ್ ಆಲ್ಮೋಸ್ಟ್ ಆನ್ಸರ್ ಬರ್ತಾ ಇರೋದು ಆಪ್ಷನ್ ಬಿ ಅಂತ, ಡಾಕ್ಟರ್ ಜಿ ತಿಮ್ಮಯ್ಯ ಅಂತ ಹೇಳಿ. ಎಸ್, ಇಟ್ ಈಸ್ ಕರೆಕ್ಟ್. ಡಾಕ್ಟರ್ ಜಿ ತಿಮ್ಮಯ್ಯ ಅವರು ಕರ್ನಾಟಕದ ಮೊಟ್ಟ ಮೊದಲ ಹಣಕಾಸು ಆಯೋಗದ ಅಧ್ಯಕ್ಷರಾಗಿರ್ತಾರೆ. ಇನ್ನು ಅಬ್ದುಲ್ ಅಜೀಜ್ ಅವರು ಏನಪ್ಪ ಅಂದ್ರೆ ಸದಸ್ಯರಾಗಿರ್ತಾರೆ. ಈ ಒಂದು ಹಣಕಾಸು ಆಯೋಗವನ್ನ 1994ರ ಜೂನ್ 10ರಂದು ಸ್ಥಾಪಿಸಲಾಗ್ತದೆ. ಇದರ ಮೊದಲ ಅಧ್ಯಕ್ಷರು ಡಾಕ್ಟರ್ ಜಿ ತಿಮ್ಮಯ್ಯ ಆಗಿರ್ತಾರೆ. 14ನೇ ಪ್ರಶ್ನೆ, ಭೂ ಸ್ವಾಧೀನ ಕಾಯ್ದೆಯು ಜಾರಿಗೆ ಬಂದದ್ದು ಯಾವಾಗ? ಓಕೆ, ಭೂ ಸ್ವಾಧೀನ ಕಾಯ್ದೆಯು ಜಾರಿಗೆ ಬಂದದ್ದು ಯಾವಾಗ? ಆಪ್ಷನ್ ಎ 2010, ಬಿ 2011, ಸಿ 2012, ಆಪ್ಷನ್ ಡಿ 2013. ಸೊ ನಿಮ್ಮ ಉತ್ತರ ಯಾವುದು? ಭೂ ಸ್ವಾಧೀನ ಕಾಯ್ದೆ ಜಾರಿಗೆ ಬಂದದ್ದು ಯಾವಾಗ? ಲ್ಯಾಂಡ್ ಅಕ್ವೈಜೇಷನ್ ಅಂತ ಕರಿತೀವಿ, ಭೂ ಸ್ವಾಧೀನ ಕಾಯ್ದೆ ಇದು ಜಾರಿಗೆ ಬಂದದ್ದು ಯಾವಾಗ? ಓಕೆ, ಕೆಲವರು ಎ ಅಂತ ಹೇಳ್ತಿದ್ರಿ, ಕೆಲವರು ಡಿ ಕೊಟ್ರಿ, ಇನ್ನುಳಿದವ್ರು ನಿಮ್ಮ ಉತ್ತರ ಕೊಡ್ಬೋದು ಫ್ರೆಂಡ್ಸ್. ಓಕೆ, ಎಲ್ಲರೂ ಬಿ ಎ, ಕೆಲವರು ಮಾತ್ರ ಸಿ ಅಂತ ಕೊಡ್ತಿದ್ರಿ, ಬಟ್ ದ ರೈಟ್ ಆನ್ಸರ್ ಆಲ್ಮೋಸ್ಟ್ ಒಬ್ರು ಯಾರೋ ಕೊಟ್ಟಿರ್ಬೇಕಷ್ಟೇ, ಬಟ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ 2013 ಅನ್ನುವಂಥದ್ದು. 2013ರಲ್ಲಿನ ಕತಿ ಭೂ ಸ್ವಾಧೀನ ಕಾಯ್ದೆ ಜಾರಿಗೆ ಬರ್ತದೆ, ಸೆಪ್ಟೆಂಬರ್ 27, 2013ರಲ್ಲಿ ಈ ಭೂ ಸ್ವಾಧೀನ ಕಾಯ್ದೆ ಜಾರಿಗೆ ಬರ್ತದೆ. 18ನೇ ಪ್ರಶ್ನೆ, ಪ್ರಧಾನ ಮಂತ್ರಿ ಜನಧನ್ ಯೋಜನೆ ಜಾರಿಗೆ ಬಂದದ್ದು ಯಾವಾಗ? ಪ್ರಧಾನಮಂತ್ರಿಯವರ ಜನಧನ ಯೋಜನೆ ಜಾರಿಗೆ ಬಂದದ್ದು ಯಾವಾಗ? ಆಪ್ಷನ್ ಎ 2015ರ ಆಗಸ್ಟ್ 15, ಬಿ 2014ರ ಆಗಸ್ಟ್ 28, ಸಿ 2016ರ ಆಗಸ್ಟ್ 18ರಂದು, ಆಪ್ಷನ್ ಡಿ ಈ ಮೇಲಿನ ಯಾವುದು ಅಲ್ಲ. ಸೊ ನಿಮ್ಮ ಉತ್ತರ ಯಾವುದು? ಭೂ ಸ್ವಾಧೀನ ಪ್ರಧಾನಮಂತ್ರಿ ಜನಧನ್ ಯೋಜನೆ ಜಾರಿಗೆ ಬಂದದ್ದು ಯಾವಾಗ? ಕವಿತಾ ಅವರು, ಇಮಾಮ್ ಸಾಬ್ ಅವರು ಕೊಡ್ತಾ ಇದ್ರಿ, ಕವಿತಾ ಅವರು ಬಿ ಕೊಟ್ರಿ, ಇಮಾಮ್ ಸಾಬ್ ಅವರು ಸಿ ಅಂತ ಹೇಳಿದ್ರಿ.
ಸಂಜು ಎ, ಬಸವರಾಜ್ ಎ, ಸಚಿನ್ ಬಿ, ಮೋನಿಕಾ ಅವರು ಸಿ, ಯಮನಪ್ಪ ಅವರು ಸಿ ಕೊಟ್ರಿ, ನಿಸರ್ಗ ಅವರು ಸಿ ಕೊಟ್ರಿ, ಮಧುಕುಮಾರ್ ಸಿ, ದೇವರಾಜ್ ಸಿ, ಪ್ರಕಾಶ್ ಬಿ, ಲಲಿತಾ ಕೂಡ ಸಿ, ಮಮತಾ ಅವರು ಎ, ಪರಸು ಬಿ, ಚಂದ್ರು ಅವರು ಎ ಕೊಡ್ತಾ ಇದ್ದೀರಿ, ಪಾರ್ವತಿ ಅವರು ಸಿ ಕೊಟ್ರಿ. ಸೊ ಇಲ್ಲಿ ಸರಿಯಾದ ಉತ್ತರ ನೋಡೋಣ. ಹಾಗಿದ್ರೆ ಆಪ್ಷನ್ ಬಿ ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ಯಾರೆಲ್ಲ ಬಿ ಅಂತ ಕೊಡ್ತೀರಿ ಫ್ರೆಂಡ್ಸ್, ನಿಮ್ಮ ಉತ್ತರ ಸರಿಯಾಗಿದೆ. 2014 ಆಗಸ್ಟ್ 28 ಏನಕತಿ, ಪ್ರಧಾನ ಮಂತ್ರಿ ಜನ್ಧನ್ ಯೋಜನೆ ಜಾರಿಗೆ ಬರ್ತತಿ. ಹೌದಾ, ಇದೇನಂತಾನೆ ಹಣಕಾಸು ಸಮನ್ವಯತೆ ಆಗ್ಯದ. ಇನ್ನ ಇದರ ಒಂದು ಮುಖ್ಯ ಉದ್ದೇಶ ಹಣಕಾಸನ್ನ ಸಮನ್ವಯತೆಗೊಳಿಸುವುದಾಗಿತ್ತು. ಇನ್ನ ಅಂದ್ರೆ ಹಣಕಾಸು ಸೇವೆಗಳಾದಂತಹ ಬ್ಯಾಂಕ್, ಉಳಿತಾಯ ಠೇವಣಿ ಖಾತೆಗಳು, ಸಾಲ, ವಿಮೆ ಅಥವಾ ಪಿಂಚಣಿ, ಇತರೆ ಸೌಲಭ್ಯಗಳೆಲ್ಲವುಗಳು ಕೂಡ ಬ್ಯಾಂಕ್ ಮೂಲಕನೇ ಸಿಗಬೇಕನ್ನೋದು ಇದರ ಮುಖ್ಯ ಉದ್ದೇಶವಾಗಿತ್ತು. ಸರಿನಾ? ಸೊ ಇವತ್ತು ಇಷ್ಟು ಪ್ರಶ್ನೆಗಳನ್ನು ನೋಡಿದ್ವಿ. ಸೊ ನನ್ನ ಒಂದು ರೆಫರಲ್ ಕೋಡ್ ಏನಿದೆ, ರಮೇಶ್ ಲೈವ್ ಅನ್ನೋದನ್ನ ಬಳಸ್ಕೊಳ್ಳಿ, 10% ಡಿಸ್ಕೌಂಟ್ ಸಿಗುತ್ತೆ. ಇವನ್ ನಾನು ಏನಪ್ಪಾ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಸಂಬಂಧಿಸಿದಂತೆ ಏನಪ್ಪಾ ಪಾಠಗಳನ್ನ ತೆಗೆದುಕೊಳ್ತಾ ಇದ್ದೀನಿ. ಈಚ್ ಲೆಸನ್ ಮೇಲೆ ಏನಪ್ಪಾ MCQ ಹೊರತರ್ತಾ ಇದ್ದೀನಿ. ಸೊ ಈಗಾಗಲೇ ಏನಪ್ಪಾ ಲೆಸನ್ ರನ್ನಿಂಗ್ ಅಲ್ಲಿದೆ, ನೀವು ಕೂಡ ನೋಡಬಹುದು. ಇಲ್ಲಿ ಈಗಾಗಲೇ ಏನಪ್ಪಾ ಕೇಂದ್ರ ಮತ್ತು ರಾಜ್ಯಗಳ ಒಂದು ನಡುವೆ ಸಂಬಂಧ ಅನ್ನೋದು, ಇವತ್ತಿನ ದಿವಸ ಹಣಕಾಸು ಆಸ್ತಿ ಒಪ್ಪಂದ ವಿವಾದ ಇದ್ರ ಮೇಲೆ ಟಾಪಿಕ್ ಇತ್ತು, MCQ ಅನ್ನ ನೋಡಿದ್ವಿ. ಸೊ January 22 ನಾಳೆ ಏನಂತಂದ್ರೆ ಭಾರತದ ವಾಣಿಜ್ಯ ವ್ಯಾಪಾರ ಒಪ್ಪಂದ ಮತ್ತು ಕೇಂದ್ರ ರಾಜ್ಯ ಸೇವೆಗಳು, ಇದ್ರ ಮೇಲೆ MCQ ಅನ್ನ ಕೇಳಲಾಗ್ತದೆ. ನೆಕ್ಸ್ಟ್ ಏನಂತಂದ್ರೆ ಇದು ಇರ್ತದೆ ಡೌಟ್ ಕ್ಲಿಯರಿಂಗ್ ಸೆಷನ್. ಸೊ ಆಫ್ಟರ್ 3 ಲೆಸನ್ಗೆ ಒಂದು ಡೌಟ್ ಕ್ಲಿಯರಿಂಗ್ ಸೆಷನ್ ಇರುತ್ತೆ ಫ್ರೆಂಡ್ಸ್. ಓಕೆ, ಇಲ್ಲಿ ನೋಡಿ, ಟ್ರಿಬ್ಯುನಲ್ಸ್ ಮತ್ತು ಚುನಾವಣೆಗಳು, ಕೆಲವು ವರದಿಗಳ ವಿಶೇಷ ಸವಲತ್ತುಗಳು, ಆಡಳಿತದ ಭಾಷೆ, ಆದ್ಮೇಲೆ ಮತ್ತೊಂದು ಡೌಟ್ ಸೆಷನ್ ಇರ್ತದೆ. ಈ ತರ ಏನಪ್ಪಾ ಅಂದ್ರೆ ಡೈಲಿ ಒಂದೊಂದು ಚಾಪ್ಟರ್ ಮೇಲೆ MCQ ಈ ಒಂದು ಕೋರ್ಸ್ ಮುಗಿಯೋದು January 31 ಮುಗೀತದೆ. ಸೊ ನೀವು ಕೂಡ ಜಾಯ್ನ್ ಆಗಿ, ಕೇವಲ ನಂದು ಒಂದೇ ಮಾತ್ರವಲ್ಲ, ಇನ್ನುಳಿದಂತಹ ಎಲ್ಲ ಶಿಕ್ಷಕರ ಒಂದು ಟೀಚಿಂಗ್ ಅನ್ನು ಕೂಡ ಲೈವ್ ಆಗಿ ನೀವು ನೋಡಬಹುದಾಗಿರ್ತೈತಿ. ಸಪೋಸ್ ಲೈವ್ ಇಲ್ಲ ಅಂತಂದ್ರೆ ನೀವು ನೋಡಕ್ಕಾಗಿಲ್ಲ ಅಂತಂದ್ರೆ ಮುಗಿದ ಮೇಲೆ ಕೂಡ ನೋಡ್ಕೋಬಹುದು. PDF ಕೂಡ ಸಿಗ್ತೈತಿ, ವೀಕ್ಲಿ ಟೆಸ್ಟ್ ಅನ್ನು ತೆಗೆದುಕೊಳ್ಬಹುದು. ಸೋಮಣ್ಣ ಅವರು ಹೇಳಿದ್ರೆ ಲೈವ್ ನೋಟಿಫಿಕೇಶನ್ ಬರ್ತಾ ಇಲ್ಲ ಅಂತೇಳಿ. ಸೊ ಯಾವುದ್ರಲ್ಲಿ ಅಂತ ಅರ್ಥ ಆಗಿಲ್ಲ, ಈ ಯೂಟ್ಯೂಬ್ ಅಲ್ಲ ಅಥವಾ ಇದರಲ್ಲ, ಆಪ್ ಅಲ್ಲ. ಆಪ್ ಅಲ್ಲ ಅಂದ್ರೆ ನೋಟಿಫಿಕೇಶನ್ ಅಲ್ಲಿ ಒಂದು ನೋಟಿಫೈ ಬಟನ್ ಇರುತ್ತೆ, ಅದನ್ನ ಪ್ರೆಸ್ ಮಾಡ್ಕೊಳ್ಳಿ. ಸರಿನಾ? ಸೊ ಮತ್ತೆ ನಾಳೆ ಎಲ್ಲರೂ ಕೂಡ ಭೇಟಿಯಾಗೋಣ. ನಾಳೆ ಸೇಮ್ ಇದೇ ಸಮಯಕ್ಕೆ 8:45 ಮತ್ತೆ ನಾಳೆ ಎಲ್ಲರೂ ಕೂಡ ಭೇಟಿಯಾಗೋಣ. ಯೂಟ್ಯೂಬ್ನಲ್ಲ ಆದ್ರೆ ನಿಮ್ ನೋಟಿಫಿಕೇಶನ್ ಬೆಲ್ ಇರ್ತದಲ್ಲ, ಸಬ್ಸ್ಕ್ರೈಬ್ ಬಾಜುಕ್ಕೆ ಬೆಲ್ ಐಕಾನ್ ಇರ್ತೈತಿ, ಆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಸೊ ಅವಾಗ ಯಾವುದೇ ನೋಟಿಫಿಕೇಶನ್ ಆದ್ರೂ ಬರ್ತದೆ. ಸರಿನಾ ಸುಮ್ಮನೆ ಅವರೇ? ಮತ್ತೆ ನಾಳೆ ನಿಮ್ಮನ್ನ ಎಲ್ಲರನ್ನು ಭೇಟಿಯಾಗ್ತೀನಿ 8:45. ಅಲ್ಲಿವರೆಗೆ ತುಂಬಿರೋದೇದ ಧನ್ಯವಾದಗಳು, ಥ್ಯಾಂಕ್ ಯು. ಸೊ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಈ ಒಂದು ಚಾನಲ್ಗೆ ಹಲವಾರು ಎಜುಕೇಟರ್ ಸ್ಪೀಚ್ ಮಾಡ್ತಿರೋ ಅವರ ಎಲ್ಲರ ಒಂದು ಉಪಯೋಗವನ್ನು ಪಡ್ಕೊಳ್ಳಿ. ಥ್ಯಾಂಕ್ ಯು.